ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಎಸ್ ಇನ್ನ ಮುಂದಿನ ವಿಧಾನಸಭಾ ಕ್ಷೇತ್ರ ಬೀಳಗಿ ವಿಧಾನಸಭಾ ಕ್ಷೇತ್ರ ಸಚಿವರು ಬಿಜೆಪಿಯ ಅಲ್ಲಿ ಬೀಳಿಗೆಯ ಶಾಸಕರು ಮುರುಗೇಶ್ ನಿರಾಣಿ ಅವರೇ ಕಂಟೆಸ್ಟ್ ಮಾಡ್ತಾರೆ ನೆಕ್ಸ್ಟು ಬಿಜೆಪಿಯಿಂದ ಮುರುಗೇಶ್ ನಿರಾಣಿ ಕಾಂಗ್ರೆಸ್ನಿಂದ ಜೆ ಟಿ ಪಾಟೀಲ್ ಸ್ಪರ್ಧೆ ಮಾಡ್ತಾರೆ ಒಂದು ರೀತಿ ಫೈಟು ಕಾಂಗ್ರೆಸ್ ವರ್ಸಸ್ ಬಿಜೆಪಿಯ ಫೈಟ್ ಅದು ಜೆ ಟಿ ಪಾಟೀಲ್ರು ಹಿಂದೆ ಅಲ್ಲಿ ಎಮ್ ಎಲ್ ಎ ಆಗಿದ್ರು ಹದಿಮೂರರಲ್ಲಿ ಅದಾದ ನಂತರ ಮುರುಗೇಶ್ನರಿಗೆ ಗೆದ್ದು ಎಮ್ ಎಲ್ ಎ ಆಗಿ ಮಂತ್ರಿ ಕೂಡ ಆದರು ಸಚಿವರಾಗಿ ಸಚಿವರಾದರೆ ಅಷ್ಟೇ ಅಲ್ಲ ಸಿ ಎಂ ಕೂಡ ಆಗ್ತಾರೆ ಅನ್ನೋ ಒಂದು ಚರ್ಚೆ ಆಗಿತ್ತು ಅದು ಈಗ ಮತ್ತಷ್ಟು ಮುಂದೆ ನಾನು ಹೋಗಿದೆ ಕಾನ್ಸ್ಟುನ್ಸಿಗೆ ಈಗ ಈಗ ಮತ್ತಷ್ಟು ಜನ ಈಗ ನಾವು ಗೆದ್ದು ನಿರಾಣಿಯವ್ರನ್ನ ಗೆಲ್ಸಿದ್ರೆ ಬರೀ ಎಮ್ ಎಲ್ ಎ ಆಗಿ ನೋಡೋಲ್ಲ ನಾವು ಸಿ ಎಂ ಆಗಿ ನೋಡ್ತೀವಿ ಅನ್ನೋ ಒಂದು ಪಾಸಿಟಿವ್ ಜೊತೆಗೆ ಕೆಲವೊಂದಿಷ್ಟು ಕೈಗಾರಿಕೆಗಳನ್ನು ಮಾಡಿದ್ದೀನಿ ಜಾಸ್ತಿ ನಾನು ಮಾಡಿದರೆ ಒಂದು ಎಕ್ಸ್ಟ್ರಾ ಸಕ್ಕರೆ ಕಾರ್ಯಕ್ರಮ ಮಾಡಿದ್ದೀನಿ ರೈತರಿಗೆಲ್ಲ ಅನುಕೂಲ ಥರ ಮಾಡಿದ್ದೀನಿ ಅನ್ನೋದು ಅವರು ಪಾಸಿಟಿವ್ ಅದಾದ್ಮೇಲೆ ಕೆಲವೊಂದಿಷ್ಟು ಗ್ರಾಮ ಪಂಚಾಯತಿ ಅಲ್ಲ ಅಲ್ಲಿ ರೊಳ್ಳಿ ಕುಂದರ್ಗಿ ಇವೆಲ್ಲ ಹೋಗಿದೆ ತುಂಬ ಅಂದರೆ ಕಾನ್ಸ್ಟೆನ್ಸ್ ಎಲ್ಲ ಪೂರ್ತಿ ಓಡಾಡಿದ್ದೆ ಅಲ್ಲಿ ಬಿಳಗಿ ಕ್ರಾಸಿಂದ ಹಿಡಿದು ಎಲ್ಲ ಒಂಥರ ವಿಚಿತ್ರ ದೊಡ್ಡ ಕ್ಷೇತ್ರ ಇದು ಬಾದಾಮಿ ತಾಲೂಕು ಈ ಕ್ಷೇತ್ರಕ್ಕೆ ಬರುತ್ತೆ ಕೆಲವೊಂದಿಷ್ಟು ಬಾಗಲಕೋಟೆಯ ತಾಲೂಕಿನ ಕೆಲವೊಂದು ಗ್ರಾಮ ಇದಕ್ಕೆ ಬರುತ್ತೆ ಜಮಖಂಡಿನ ಇದಕ್ಕೆ ಸೇರ್ಕೊಳ್ಳುತ್ತೆ ನಾನು ಸುತ್ತಮುತ್ತ ಇರೋ ನಾಲ್ಕು ಜ ನಾಲ್ಕು ತಾಲೂಕುಗಳು ಕ್ಷೇತ್ರಕ್ಕೆ ಬರ್ತವೆ ಬೆಳಿಗ್ಗೆ ಸೊ ಏನು ಆ ಕ್ಷೇತ್ರಕ್ಕೆ ಅಭಿವೃದ್ಧಿ ಆಗ್ಬೇಕು ಅದೆಲ್ಲ ಮಾಡ್ತಾ ಇದೀನಿ ಅಂತ ಅವ್ರು ಹೇಳಿದ್ರೆ ಜನ ಕೂಡ ಮಾತಾಡ್ತಾರೆ ಸೊ ಅದೊಂದು ಪಾಸಿಟಿವ್ ಆಗ್ಬೋದು ದೊಡ್ಡ ಮಟ್ಟದಲ್ಲಿ ನಿರಾಣಿ ಅವರಿಗೆ ನಾನು ಅಭಿವೃದ್ಧಿ ಕೆಲಸ ಮಾಡಿದೀನಿ ಜೊತೆಗೆ ನೆಕ್ಸ್ಟ್ ಸಿಎಂ ರೈತಲ್ಲೂ ಕೂಡ ಹೆಸರು ಕೇಳಿ ಬರ್ತಾ ಇದೆ ಓಕೆ ಕಡೆ ಜಟಿ ಪಾಟೀಲ್ ಮತ್ತೆ ಬಸವಪ್ರಭಾ ಸರ್ ಸರ್ನಾಡಗೌಡ ಲೆಕ್ಕಾಚಾರ ನಡೀತಾ ಇದೆ ಬಟ್ ಕಾಂಗ್ರೆಸ್ ಏನು ಅಂದ್ರೆ ಒಗ್ಗಟ್ಟಾಗಿ ಹೋದ್ರೆ ಫೈಟ್ ಫೈಟ್ ಕೊಡಬಹುದು ಅದರ ಹೊರತಾಗಿ ನಿರಾಣಿಯನ್ನ ನಿಲ್ಲಿಸೋಕೆ ಸಾಧ್ಯವಿಲ್ಲ ಸದ್ಯಕ್ಕೆ ಇಲ್ಲಿ ಬಿಜೆಪಿ ಮುನ್ನಡೆಯ ಕಾಯ್ದೆ ಬೆಳಿಗ್ಗೆಯಲ್ಲಿ ಕರ್ನಾಟಕ ಟಿವಿಯ ಮಾರ್ಚ್ ಮೆಗಾ ಸರ್ವೆ ಪ್ರಕಾರ